ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ನೋಡೋಣ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೂ ಕರೀತಾರೆ ಅದಕ್ಕೆ. ಇವಾಗ ನಾವು ಒಂದು ಸರ್ಫೇಸ್ ಇದೆ, ಅರ್ಥ್ ಸರ್ಫೇಸ್, ಇಲ್ಲಿರುವಂಥ ಬಾಲು ನಾವು ಮೇಲುಗಡೆ ಒಯ್ತೀವಿ, ಅಂದರೆ ರೈಸ್ ಮಾಡ್ತೀವಿ. ಈ ರೈಸ್ ಮಾಡ್ತೀವಲ್ಲ, ಈ ರೈಸ್ ಮಾಡಿರುವಂಥ ಮೇಲುಗಡೆ ಇರುವಂಥ ಬಾಲು ಸ್ಟೋರ್ಡ್ ಎನರ್ಜಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ನಾವು. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇಲ್ಲಿ ಕೆಳಗಡೆ ಇರುವಂಥ ಬಾಲು ನಾವು ಮೇಲುಗಡೆ ಮಾಡಿರ್ತೀವಲ್ಲ, ರೈಸ್ ಮಾಡಿತ್ತಲ್ಲ, ಇದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಥವಾ ಸ್ಟೋರ್ಡ್ ಎನರ್ಜಿ ಅಂದರೆ ಈ ಮೇಲುಗಡೆ ಬಂದಿರ್ತದೆ, ಇದು ಮೇಲುಗಡೆಯಿಂದ ಬಿಟ್ಟರೆ ನಾವು ಅದು ಕೆಳಗಡೆ ಬೀಳುತ್ತದೆ, ಯಾಕಂದರೆ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ನಿಂದ ಅದು ಕೆಳಗಡೆ ಬೀಳ್ತದೆ. ಈ ಪೊಟೆನ್ಷಿಯಲ್ ಎನರ್ಜಿ ನಾವು ಇದೇ ಬಾಲನ್ನ ನಾವು ಇದಕ್ಕಿಂತ ಮೇಲುಗಡೆ ರೈಸ್ ಮಾಡಿದರೆ ಏನಾಗುತ್ತೆ, ಹೈ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ, ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತದೆ. ಎನರ್ಜಿ ಹೈ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತದೆ. ಅದೇ ನಾವು ಇದಕ್ಕಿಂತ ಸ್ವಲ್ಪ ಮೇಲೆ ಮಾಡಿದ್ರೆ ಇದು ಲೋ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಇಲ್ಲಿ ಕೆಳಗಡೆ ಬಾಲ್ ಇದ್ದರೆ ಇದಕ್ಕೆ ಯಾವುದೇ ಥರ ಎನರ್ಜಿ ಇಲ್ಲ, ಅಂದರೆ ಜೀರೋ ಪೊಟೆನ್ಷಿಯಲ್ ಎನರ್ಜಿ. ಇವಾಗ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಕಾನ್ಸೆಪ್ಟಿಗೆ ಬರೋದಾದರೆ ಸಿಮಿಲರ್ ಅಂದರೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಗ್ರಾವಿಟೇಷನಲ್ ಫೋರ್ಸ್ ಯಾವ ಥರ ವರ್ಕ್ ಆಗುತ್ತಲ್ಲ ಈ ಬಾಲಲ್ಲಿ, ಅದೇ ಥರ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ನೋಡೋಣ. ಪ್ರತಿಯೊಂದು ಚಾರ್ಜು ಇವಾಗ ಇವೊಂದು ಕ್ಯೂ ಚಾರ್ಜ್ ಐತಿ, ಐಸೋಲೇಟೆಡ್ ಏರಿಯಾದಾಗ ಒಂದು ಕ್ಯೂ ಚಾರ್ಜ್ ಅಂತ ತಿಳ್ಕೊಳ್ಳೋಣ. ಎವ್ರಿ ಚಾರ್ಜ್ ಎಲೆಕ್ಟ್ರಿಕಲ್ ಫೀಲ್ಡನ್ನು ಹೊಂದಿರ್ತಾವೆ, ಅಂದರೆ ಪ್ರತಿಯೊಂದು ಚಾರ್ಜು ಎಲೆಕ್ಟ್ರಿಕಲ್ ಫೀಲ್ಡನ್ನು ಹೊಂದಿರ್ತಾವೆ. ಈ ಎಲೆಕ್ಟ್ರಿಕಲ್ ಫೀಲ್ಡ್ ಹೊಂದಿರ್ತಾವಲ್ಲ, ಈ ಫೀಲ್ಡಲ್ಲಿ ನಾವು ಒಂದು ಟೆಸ್ಟ್ ಚಾರ್ಜನ್ನು ಇಲ್ಲಿ ಒಂದು ಟೆಸ್ಟ್ ಚಾರ್ಜ್ ಅಂತ ತಿಳ್ಕೊಳ್ಳೋಣ. ಇನ್ಫಿನಿಟಿ ಪ್ಲೇಸಲ್ಲಿ ಟೆಸ್ಟ್ ಚಾರ್ಜ್ ಯಾಕೆ ಇನ್ಫಿನಿಟಿ ಪ್ಲೇಸಲ್ಲಿ ಒಂದು ಟೆಸ್ಟ್ ಚಾರ್ಜ್ ಐತಿ. ಈ ಟೆಸ್ಟ್ ಚಾರ್ಜ್ ನಾವು ಎ ಪಾಯಿಂಟಲ್ಲಿ ತಂದರೆ ಒಂದು ಫೋರ್ಸ್ ಕ್ರಿಯೇಟ್ ಆಗ್ತದೆ, ರಿಪಲ್ಷನ್ ಫೋರ್ಸನ್ನು ಕ್ರಿಯೇಟ್ ಆಗ್ತದೆ, ಅಲ್ಲಿ ರಿಫಲ್ ಫೋರ್ಸ್. ಯಾಕಂದರೆ ಇವು ಬೋತ್ ಪಾಸಿಟಿವ್ ಸೈನ್ ಇದೆ, ಬೋತ್ ಪಾಸಿಟಿವ್ ಚಾರ್ಜ್ ಇದೆ, ಅದಕ್ಕೆ ಇದು ರಿಫಲ್ ಆಗುತ್ತೆ. ಇಲ್ಲಿ ಈ ಪಾಯಿಂಟ್ಗೆ ಅಂತ ತರ್ತೀವಲ್ಲ ನಾವು, ಇದಕ್ಕೆ ನಾವು ಇಲ್ಲೊಂದು ಅಂದರೆ ದ ಅಮೌಂಟ್ ಆಫ್ ವರ್ಕ್ ಡನ್ ನೀಡೆಡ್ ಟು ಮೂವ್ ಎ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್, ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ಅಂದರೆ ಇಲ್ಲಿ ಈ ಟೆಸ್ಟ್ ಚಾರ್ಜನ್ನು ನಾವು ಎ ಪಾಯಿಂಟಲ್ಲಿ ಏನು ತರ್ತೀವಲ್ಲ ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ.
ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಲೋ ಪೊಟೆನ್ಷಿಯಲ್ ಇದು ಲೋ ಪೊಟೆನ್ಷಿಯಲ್ ರೀಜನ್ ಇದೆಯಲ್ಲ ಈ ಲೋ ಪೊಟೆನ್ಷಿಯಲ್ ರೀಜನ್ನಿಂದ ನಾವು ಯೂನಿಟ್ ಚಾರ್ಜನ್ನು ಈ ಪಾಯಿಂಟಲ್ಲಿ ತಂದರೆ ಇದಕ್ಕೆ ಇಲ್ಲಿ ಹೈ ಪೊಟೆನ್ಷಿಯಲ್ ರೀಜನ್ ಇಲ್ಲೊಂದು ರಿಕ್ವೈರ್ಡ್ ವರ್ಕ್ ಡನ್ ಆಗುತ್ತಲ್ಲ ಇದಕ್ಕೆ ನಾವು ಪಾಯಿಂಟ್ ಎಯಲ್ಲಿ ಬರಬೇಕಾದ್ರೆ ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇನ್ ಡೆಫಿನಿಷನಲ್ಲಿ ಹೇಳಬೇಕಂದ್ರೆ ದ ಅಮೌಂಟ್ ಆಫ್ ವರ್ಕ್ ಡನ್ ನೀಡೆಡ್ ಟು ಮೂವ್ ಎ ಯೂನಿಟ್ ಚಾರ್ಜ್ ಫ್ರಾಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಅಗೇನೆಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್ ಎ. ಅಂದರೆ ಇನ್ಫಿನಿಟಿ ಪಾಯಿಂಟ್ದಿಂದ ಏನು ನಾವು ಪಾಸಿಟಿವ್ ಚಾರ್ಜ್ ತರ್ತೀವಲ್ಲ ಇದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ವೋಲ್ಟೇಜ್ ವೋಲ್ಟೇಜ್ ಅಂದರೆ ವರ್ಕ್ ಡನ್ ಡಿವೈಡೆಡ್ ಬೈ ಯೂನಿಟ್ ಚಾರ್ಜ್. ವರ್ಕ್ ಡನ್ ಯೂನಿಟ್ ಜೌಲ್ಸ್ ಜೂಲ್ ಪರ್ ಚಾರ್ಜ್ ಇಂಟು ಕೂಲಂ ಜೌಲ್ಸ್ ಪರ್ ಕೂಲಂ ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯೂನಿಟು ಅಥವಾ ವೋಲ್ಟ್ ಅಂತ ಕೂಡ ಕರೀತಾರೆ. ಇಲ್ಲಿ ಒತ್ತಾರೆ ಹೇಳಬೇಕಂದ್ರೆ ನಾವು ವೋಲ್ಟೇಜ್ ಅಂದರೆ ಏನಂದರೆ ಇವಾಗ ಒಂದು ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಕಂಡಕ್ಟರ್ ಐತಿ, ಇದ್ರಾಗ ಆಲ್ರೆಡಿ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವೆ. ಫ್ರೀ ಎಲೆಕ್ಟ್ರಾನ್ಸ್ ಸೋ ಮೆನಿ ನಂಬರ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವೆ. ಇವು ಫ್ರೀ ಎಲೆಕ್ಟ್ರಾನ್ಸು ಯಾವಾಗೂ ರ್ಯಾಂಡಮ್ ಆಗಿ ಮೂಮೆಂಟಲ್ಲಿ ಇರ್ತಾವೆ, ರ್ಯಾಂಡಮ್ ಮೂಮೆಂಟಲ್ಲಿ ಇರ್ತಾವೆ. ಇವು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗುತ್ತದೆ. ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗ್ತದೆ ಬ್ಯಾಟ್ರಿ. ಇದಕ್ಕೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸು ಅಥವಾ ವೋಲ್ಟೇಜ್ ಅಂತೀವಿ, ವೋಲ್ಟ್. ಇವು ಎಕ್ಸ್ಟರ್ನಲ್ ಫೋರ್ಸನ್ನು ನಾವು ಏನು ಅಪ್ಲೈ ಮಾಡ್ತಿಲ್ಲ, ಇದಕ್ಕೆ ನಾವು ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ.
ಡೈಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಲೂ ಕರಿತೀವಿ. ಇದನ್ನು ನಾವು ಇಂಟು ವೋಲ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟನ್ನು ಮಾಡಿ ಯಾವ ಥರ ಇದೆ ಲೆಕ್ಚರ್ ಅಂತ.